ಮಳೆಯಿಂದ ಕೇರಳ ಕೊಡಗಿನಲ್ಲಿ ಭಾರಿ ಅನಾಹುತ ಸಂಭವಿಸ್ತಾ ಇದೆ. ಸಂತ್ರಸ್ತರ ನೆರವಿಗೆ ನಿಂತ ಕಾಂಗ್ರೆಸ್ ಮುಖಂಡರು, ಬದುಕು ಕಳೆದುಕೊಂಡವರಿಗೆ ನಾಯಕರು ಸಹಾಯ ಹಸ್ತ ಚಾಚ್ತಾ ಇದ್ದಾರೆ. ಸಂತ್ರಸ್ತರಿಗಾಗಿ ನಿನ್ನೆ 8 ಲೋಡ್ ಸಾಮಗ್ರಿಯನ್ನು ರವಾನೆ ಮಾಡಲಾಗಿದೆ. ಸಚಿವ ರಾಮಲಿಂಗಾರೆಡ್ಡಿ ಅವರಿಂದ ಸಾಮಗ್ರಿಗಳ ರವಾನೆ ಆಗಿದೆ. ಇಂದು ಎಂಇಐ ವತಿಯಿಂದ ಕೊಡಗು ಕೇರಳಕ್ಕೆ ಸಹಕಾರವನ್ನು ಮಾಡಲಾಗ್ತಾ ಇದೆ. ಸಹಾಯ ಹಸ್ತಕ್ಕೆ ರಾಮಲಿಂಗಾರೆಡ್ಡಿ, ಕೆಜೆ ಜಾರ್ಜ್ ಚಾಲನೆಯನ್ನು ಕೊಟ್ಟಿದ್ದಾರೆ. ವಯನಾಡಿನಲ್ಲಿ ಯಾವ ಥರದೊಂದು ಪರಿಸ್ಥಿತಿ ಇದೆ ಅನ್ನೋದನ್ನು ಆಲ್ರೆಡಿ ನೀವೆಲ್ಲ ಗಮನಿಸಿದ್ದೀರಾ. ಸೊ ಆ ಒಂದು ಕಷ್ಟದಲ್ಲಿ ಭಾಗಿಯಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಕೆಲವೊಂದು ಸಹಾಯವನ್ನು ಮಾಡಲಾಗ್ತಾ ಇದೆ. ಸಂತ್ರಸ್ತರ ಮೆರವಿಗೆ ಕಾಂಗ್ರೆಸ್ ಮುಖಂಡರು ನಿಲ್ತಾ ಇದ್ದಾರೆ. ಬದುಕನ್ನು ಕಳೆದುಕೊಂಡವರಿಗೆ ನಾಯಕರು ಸಹಾಯ ಹಸ್ತವನ್ನು ಚಾಚ್ತಾ ಇದ್ದಾರೆ. ಸಂತ್ರಸ್ತರಿಗಾಗಿ ನಿನ್ನೆ 8 ಲೋಡ್ ಸಾಮಗ್ರಿಗಳನ್ನು ರವಾನೆ ಮಾಡಲಾಗಿದೆ. ಅಗತ್ಯ ವಸ್ತುಗಳ ಸಾಮಗ್ರಿಗಳನ್ನು ರವಾನೆ ಮಾಡಲಾಗಿದೆ. ಸಚಿವ ರಾಮಲಿಂಗಾರೆಡ್ಡಿ ಅವರಿಂದ ಈ ಸಾಮಗ್ರಿಗಳ ರವಾನೆಯನ್ನು ಮಾಡಲಾಗಿದೆ. ಇವತ್ತೂ ಕೂಡ ಕೊಡಗು ಮತ್ತು ಕೇರಳಕ್ಕೆ ಎಂಇಐ ವತಿಯಿಂದ ಸಹಕಾರವನ್ನು ನೀಡಲಾಗ್ತಾ ಇದೆ. ಈ ಸಹಾಯ ಹಸ್ತಕ್ಕೆ ರಾಮಲಿಂಗಾರೆಡ್ಡಿ ಮತ್ತು ಕೆಜೆ ಜಾರ್ಜ್ ಇಬ್ಬರು ಕೂಡ ಚಾಲನೆಯನ್ನು ಕೊಟ್ಟಿದ್ದಾರೆ. ಅಲ್ಲಿರುವವರ ಬದುಕು ತೀರಾ ಕಷ್ಟ ಆಗಿದೆ. ಸ್ವಚ್ಛವಾದಂಥ ಕುಡಿಯೋ ನೀರು ಕೆಲವರಿಗೆ ಸಿಗ್ತಾ ಇಲ್ಲ, ಬಟ್ಟೆ ಇಲ್ಲ, ಮೂಲಭೂತವಾದಂಥ ಸೌಕರ್ಯ ಇಲ್ಲ, ಏನೂ ಇಲ್ಲ. ಮನೆ ಕಳ್ಕೊಂಡಿದ್ದಾರೆ, ಅವರ ಕಡೆಯವರನ್ನು ಕಳ್ಕೊಂಡಿದ್ದಾರೆ. ಇದರಿಂದ ಒಂದು ರೀತಿಯಾಗಿ ಪಾಪ ಎಲ್ಲರೂ ಕುಗ್ಗಿ ಹೋಗಿದ್ದಾರೆ. ಅವರಿಗೀಗ ಧೈರ್ಯ ತುಂಬೋದ್ರ ಜೊತೆಗೆ ಅಗತ್ಯ ವಸ್ತುಗಳನ್ನು ಕೂಡ ಕೊಡಬೇಕಾದಂಥ ಅನಿವಾರ್ಯತೆ ಇದೆ. ಒಂದು ರಾತ್ರಿಯಲ್ಲಿ ನೋಡಿ, ಎಲ್ಲ ಇದ್ದು ಮನೆಯಲ್ಲಿದ್ದವರು ಒಂದು ರಾತ್ರಿಯಲ್ಲಿ ಏನೂ ಇಲ್ಲದೆ ಕಾಳಜಿ ಕೇಂದ್ರಕ್ಕೆ ಬರುವಂಥ ಪರಿಸ್ಥಿತಿ ಇದೆ. ಎಷ್ಟೋ ಜನ ಊಟ ಬಟ್ಟೆಯಲ್ಲಿಯೇ ಇದೀಗ ಕಾಳಜಿ ಕೇಂದ್ರಕ್ಕೆ ಬಂದಿದ್ದಾರೆ. ಅವರಿಗೆ ಬಟ್ಟೆಯ ಅವಶ್ಯಕತೆ ಇದೆ, ಊಟದ ಅವಶ್ಯಕತೆ ಇದೆ, ನೀರಿನ ಅವಶ್ಯಕತೆ ಇದೆ. ಕೆಲವೊಂದಷ್ಟು ಮೂಲಭೂತವಾದಂಥ ವಿಚಾರಗಳನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಆ ಎಲ್ಲದರ ಅವಶ್ಯಕತೆ ಅವ್ರಿಗೆ ಇರೋದ್ರಿಂದ ಅದೆಲ್ಲವನ್ನು ಕಳಿಸುವಂಥ ಕೆಲಸವನ್ನು ಈಗ ಮಾಡಲಾಗ್ತಾ ಇದೆ. ಕಾಂಗ್ರೆಸ್ನ ನಾಯಕರು ಈ ಒಂದು ಕೆಲಸದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇವತ್ತೂ ಕೂಡ ಎಂಇಐ ಕಡೆಯಿಂದ ವಿಶೇಷವಾಗಿ ಅನೇಕ ಸಾಮಗ್ರಿಗಳನ್ನು ಕಳಿಸುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಒಟ್ಟಿನಲ್ಲಿ ಅವರ ನೋವಿಗೆ ಸ್ಪಂದಿಸುವಂಥ ಕೆಲಸವನ್ನು ಕಾಂಗ್ರೆಸ್ನ ನಾಯಕರುಗಳು ಮಾಡ್ತಾ ಇದ್ದಾರೆ.